चैनल फ्रेंड्स नोड़ता बिजनेस वुमेन लाइफ स्टाइल कन्नड ब्लॉग्स फ्रेंड्स इवग टाइम आगे 8 घंटे इवग हो बेगे ब्लॉग स्टार्ट लास्ट डे इन स्वल्प अती बिड़सू नोड़ता टाइम 8 आगता है बटे वाश् अड़े मूडू कूलियों बरतर अंगड़ी कूड़ा ओपन आगे हमू बल मलयन पूजे हिड़े प्रसाद अब तक होंगे बरतर 1-5 days भंडारेल हाकि हर इवगे टी एल मुगदे बटे वाश्मेनू अड़े मोदी नोड़ता ही कड़े अड़े मोद्रे स्वल्प ऐन होसदे पूजेन सो नानू अड़ेनताी बटे कूड़ा वाश्मू बी बेगे हो तुम चढ़ी स्वल्प लेटे इन केस ऐनू आगे का पलू रईसन हाँ कायदीन सो फ्रेंड्स ना इवतु ऐने निम जो खंड शेर माती बनी बनी इवती ब्लॉग कंटिन्ू मोण ऐने आगत नानवती वीडियोदे तल्स्तनी फ्रेंड्स इन्यारू वस्त नु चानल नोड़ता प्लस सब्सक्राइब मोड़ हे सपोर्ट मतरी फ्रेंड्स बनी इवग ब्लॉग कंटिन्ू मोण ओकेन 9 घंटे आगता है सो फ्रेंड्स इोड़ता इवग मूरने दिन हि बिड़सोदे ओडता कूलियों हरटू इन नावू कूड़ू मुना यह रीति है सूम्न इतने इला फुल फुल गलाटे मातने प्रज्वल के हिड़ोदे आगोद निम्हे नान रीति कामिडी अंत अन्स्बू अदे निज निम्हे गबू नोड़ी वीडियो नम हस्बैंड ऐन हेतर आता मीरोद मुना इवे नोड़ता होताी इवत लास्ट डे गाड़ी पंचर आगे ना होंगे 12 घंटे आयतु पंचर मू ट्यूबलेस मासदी अब मत ट्यूब हाकि तकोदी आर आचुवेशन ऐनूल इवग मुना मत प्रज्वल होता इवतारू हल कंप्लीट आगुत्त अंदी बट आगे तुम जास्ति वल उल्के फस्ट डे ऐन अस्टल आगे बेग बेगने याकंद्रे नावि के जी कूली लेक रीति मे रीच आगोदे 11 आगत अली आर एलोली 12 आयतु सो आवत अस्टूलस आगे इवत कंप्लीट स्वल्प जास्ति जन बंद मूरने दिन 31 जन इवत कंप्लीट ना कड़े संक्रांति हे माल तक बर तुम केस सो ओडता मोने यी नोड़ता प्रज्वल के फोन मनयल बिटोगल सो अली वीडियोन कैप्चर मैं बट तुम कष्ट मकलू पाप बेगे संजे वर्गू मन रीतने इतने यार जोतेगू मतलगे यार बंदू रेस्पासे एलू हेल्ता इलेल अक मनोरे पाप चेनारूबे मगन बिटोगे मतडसोण अंतड़े प्रज्वल यार जोतेगू मतडल इोडबून फोन नोड़को टी वी नोड़को स्वल्प और फ्रेंड्स कॉलि बेगे केड़ी होंम वर्क मे कुछ नेक्स्ट दिन ब्लॉग कंटिन्ू माता हन बाल को मुन बाल को बाल हड़ेदल नि बाल अणा को बाल नीन बाल अदल अग 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 अण को नन बेसदे को निंदे अदे बाल तग मुना अदे बाल तग तगप इदे बाल तग अदे बाल तगल तगवते निंदे बाल अदे बाल तग मुने बाल इदे तग अदर्सकंडी तगप अदे तगप
ಮುಟ್ಟ ಹೊಲ್ತ ನನಗ ಇತ್ತಾಗ ನೋಡ ಕೊಡಿ ಇವಾಗ ಲಾಸ್ಟ್ ಹೆಂಗುಡಿ ಓದ್ತಾಳು ಕೊಡಬೇಡ ಮನೆ ಓಡ್ಮನೆ ಓಡ್ಮನೆ ಸಿಗ್ಬಿಡ ಮನೆ ಓಡ್ಮನೆ 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 ಸಿಗ್ಬಿಡ ಮನೆ ಓಡ ಸಿಗ್ಬಿಡ ಸಿಗ್ಬಿಡ ಓಡ್ 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 ಯಾವ್ದು ಮನೆ ನಿನ್ ಬಾಲ್ ಯಾವ್ದಪ್ಪ ಯಾವ್ದು ನಿನ್ ಬಾಲ್ ಇದು ಅದಲ್ಲ ಹಳೆದ ಇಲ್ಲಿ ಚಿಕ್ಕವನಿ ವಿಷದಿದ್ದಲ್ಲ ಎಷ್ಟು ಜನ ಹತ್ತಿ ಬಿಡಿಸೋದೆಲ್ಲನೂ ಆಯಿತು. ಬರುವಾಗ ನಾವು ನಿಂಬೆ ಹಣ್ಣನ್ನು ತೊಗೊಂಡು ಬಂದಿದ್ದೀವಿ. ಊರಲ್ಲಿನೇ ಮನೆಯಲ್ಲೇ ಇತ್ತು, ನಮ್ಮ ಸಣ್ಣ ಮಾವನ ಮನೆಯಲ್ಲಿ ಆಗಿರೋದು ಇದು ನಿಂಬೆ ಹಣ್ಣು. 150 ಏನೋ ತೊಗೊಂಡು ಬಂದಿದ್ದರು. ಅವ್ರು ಮೊದಲಿಗೆ ಹೇಳಿದ್ವಿ ಅರ್ಧಿಡು ಅಂತೇಳಿ, ಅವರು ಫ್ರಿಡ್ಜಲ್ಲಿ ಹಾಗೇ ಇಟ್ಕೊಂಡಿದ್ರು. ಬಟ್ ಆದರೆ ತರೋದಕ್ಕೆ ಆಗಿರಲಿಲ್ಲ, ನಾವು ಹತ್ತಿ ಹೊಲಕ್ಕೆ ಹೋಗಿದ್ವಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಲಾಸ್ಟ್ ಡೇ ಬರುವಾಗ ತೊಗೊಂಡು ಬಂದ್ವಿ. ಅದು ಅರ್ಧ ಬಿಟ್ಟು ತುಂಬಾ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತಾದರೂ ಈ ನಿಂಬೆಕಾಯಿನ ಹಾಕ್ಬಿಡೋಣ ಅಂತೇಳಿ. ಮೊದಲು ಏನು ಮಾಡ್ತೀನಿ ನಾನು, ಈ ನಿಂಬೆ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪನೂ ನೀರಿನಂಶ ಇರಲಾರ್ದ ಒರೆಸ್ಬಿಟ್ಟು ಒಂದರಲ್ಲಿ 4 ಭಾಗಗಳಾಗಿ ಕಟ್ ಮಾಡ್ತೀನಿ. ನಾವು ಸೆಂಟ್ರಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡೋದ್ರಿಂದ ಬೀಜ ಆರಾಮಾಗಿ ಬಂದುಬಿಡುತ್ತೆ. ಇವಾಗ ನೋಡ್ತಾ ಇದ್ರೆ ಎಷ್ಟು ಬೀಜ ಬಂದಿದೆ ಅಂತೇಳಿ. ಇವಾಗ ಕಂಪ್ಲೀಟಾಗಿ ನಾನು 100 ರಿಂದ 110 ಕಾಯಿಗಳಿದೆ, ಅಷ್ಟು ಕಾಯಿಗಳನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಈ ಥರ ಒಂದು ಗ್ಲಾಸ್ ಜಾರಲ್ಲಿ ನಾನು 3 ಡೇಸ್ ಇಲ್ಲ 4 ಡೇಸ್ವರೆಗೂ ಉಪ್ಪನ್ನು ಹಾಕ್ತೀನಿ. 100 ಕಾಯಿಗೆ ನಾನು 2 ಕೆಜಿಯಷ್ಟು ಅಳ್ಳುಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಅಳ್ಳುಪ್ಪನ್ನು ಹಾಕಿ ಇದನ್ನು ಒಂದು 3 ರಿಂದ 4 ದಿನಗಳ ಕಾಲ ಕೊಳೆಯೋದಕ್ಕೆ ಬಿಡಬೇಕು. ಅಂದ್ರೆ ನಮಗೆ ನಿಂಬೆಹಣ್ಣು ತುಂಬಾ ಬೇಗನೆ ಕೊಳೆಯುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಉಪ್ಪು ಖಾರ ಎಲ್ಲನೂ ಹಾಕಿದರೆ ಕೊಳೆಯೋದಕ್ಕೆ 1 ತಿಂಗಳವರೆಗೂ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾನು ಇದೇ ರೀತಿಯೇ ಮಾಡೋದು ಪ್ರತಿ ಸಲ. ಇವಾಗ ನಿಂಬೆಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು 2 ಕೆಜಿಯಷ್ಟು ಅಳ್ಳುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಬಿಟ್ಟು ಡೈಲಿ ಶೇಕ್ ಮಾಡ್ತಾ ಇರ್ತೀನಿ ಅದನ್ನು, ಗ್ಲಾಸ್ ಜಾರನ್ನು. ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕೊಳೆಯುತ್ತೆ, ನಾನು ತೋರಿಸ್ತೀನಿ ನಿಮಗೆ ಮತ್ತೆ ಅದಕ್ಕೆ ಒಗ್ಗರಣೆ ಹಾಕುವಾಗ. ಇವಾಗ ಜಸ್ಟ್ ನಾನು ಉಪ್ಪನ್ನು ಸೇರಿಸಿ ಇಡ್ತಾ ಇದ್ದೀನಿ. ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ನೀವು 1 ಬ್ಯಾಚ್ ಉಪ್ಪು 1 ಬ್ಯಾಚ್ ನಿಂಬೆಕಾಯಿಗ ಹೋಳುಗಳನ್ನು ಹಾಕ್ಕೊಳ್ಬೋದು. ಈ ರೀತಿ ನಿಮಗೆ ನಿಂಬೆಹಣ್ಣಿನ ಸೀಸನ್ ಒಳಗೇ ಈ ರೀತಿ ಮಾಡ್ಕೊಂಡಿಟ್ಕೊಂಡ್ರೆ ಇದು ನಿಮಗೆ 1 ವರ್ಷದವರೆಗೂ ಬರುತ್ತೆ. ಈ ಟಿಪ್ಸ್ನ ನೀವು ಮಾತ್ರ ನೆನಪಿನಲ್ಲಿಟ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ನೀರಿನಂಶ ಹತ್ತಲೇಬಾರ್ದು. ಮತ್ತು ನಾವು ನಿಂಬೆ ಖಾರ ಹಾಕ್ಕೊಂಡು ನಂತರ ಸ್ಪೂನನ್ನು ಒಂದೇ ಯೂಸ್ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಸ್ಪೂನನ್ನು ಅದರಲ್ಲೇ ಬಿಡಬಿಡಿ. ಅದರಲ್ಲಿನೇ ನೀವು ಇನ್ನೊಂದು ಸಣ್ಣ ಬಾಕ್ಸಲ್ಲಿ ಬೇಕಿದ್ರೆ ಸಪ್ರೇಟ್ ತೆಗೆದುಕೊಂಡು ಯೂಸ್ ಮಾಡ್ಬೋದು. ನಾವೇನು ಮಾಡ್ತೀವಿ ಕೈ ಇಡೋದು ಅದರಲ್ಲಿ, ಆ ಥರ ಮಾಡೋದ್ರಿಂದ ಬಿಳಿ ಬೂಜು ಕಂಪಲ್ಸರಿ ಬಂದುಬಿಡುತ್ತೆ. ಕೈಯಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ ಯಾವಾಗಲೂ. ಅದು ಅದಕ್ಕೆ ಖಾರಕ್ಕೆ ಅಂಟ್ಕೊಂಡಾಗ ಬೇಗನೆ ನಿಂಬೆಕಾರ ಆಗಿರ್ಬೋದು, ಮಾವಿನಕಾಯಿ ಮತ್ತು ಹುಣಸೆ ಚಟ್ನಿ ಇವೆಲ್ಲ ಬೇಗನೆ ಬಿಳಿ ಬೂಜು ಬಂದುಬಿಡುತ್ತೆ. ನಾವು ಯಾವುದೇ ಮಿಸ್ಟೇಕ್ ಮಾಡಿಲ್ಲ, ಯಾಕೆ ಈ ರೀತಿ ಆಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಒಂದೊಂದು ಸರಿ ಆಗ್ತಾ ಇರುತ್ತೆ ಮನೆಯಲ್ಲಿ ಈ ಒಂದು ತಪ್ಪನ್ನು ನಾವು ಮಾಡಿರ್ತೀವಿ. ಸೊ ಹಾಗಾಗಿ ಆ ಥರ ಆಗುತ್ತೆ. ಕೈಯನ್ನು ಯಾವುದೇ ಉಪ್ಪಿನಕಾಯಿಗಳಿಗೆ ಟಚ್ ಮಾಡಲಿಕ್ಕೆ ಹೋಗಬೇಡಿ, ಒಂದು ಸ್ಪೂನಿಂದ ತೊಗೊಂಡು ಇಟ್ಕೊಂಡು ಬಿಡಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಎಲ್ಲ ಉಪ್ಪನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಜಾರಲ್ಲಿ ಹಾಕಿ ಇಟ್ಟಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್. ಶುಕ್ರವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ಇವತ್ತು ಪೂಜೆ ಎಲ್ಲನೂ ಮುಗ್ದಿದೆ. ಇವಾಗ ಪ್ರಜ್ವಲ್ನ 1 ವೀಕ್ ಆಯಿತು ಸ್ಕೂಲಿಗೆ ಕಳಿಸಿಲ್ಲ. ಇವತ್ತು ಹೋಗೋದಕ್ಕೆ ಒಳ್ಳೆ ಅಂದ, ಯಾಕಂದರೆ ಅವ್ನು ನಮ್ಮನ್ನ ಬಿಟ್ಟು ಇರೋದೇ ಒಂದು ದೊಡ್ಡ ಇದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ಕೂಲು ಮತ್ತು ಸಾಟರ್ಡೆ ಬಂದರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮತ್ತೆ ಹಾಲ್ಡೇ ಕೊಡ್ತಾರೆ. ಸೊ ಹಾಗಾಗಿ ಇರಲಿ ಬಿಡು ಅಂತೇಳಿ ಪಾಪ ದಿನಾಲು ನಮ್ಮನ್ನ ಬಿಟ್ಟು ಹೋಗಿ ಅವನಿಗೆ ಒಂಥರ ಮನ್ನನ್ನು ಇಟ್ಕೊಂಡು ಇರೋದೇ ಒಂಥರ ಕಷ್ಟದ ಕೆಲಸ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಆದರೂ ನಮ್ಮ ಜೊತೆಗೆ ಆರಾಮಾಗಿರಲಿ ಅಂತೇಳಿ ಬಿಡಿಸಿದ್ವಿ. ನಾಳೆನೂ ಕೂಡ ಹಾಲ್ಡೇ ಇದೆ. ಸೊ ಹಾಗಾಗಿ 1 ವೀಕ್ ರಜೆ ಸಿಕ್ತು ಪ್ರಜ್ವಲ್ಗೆ. ಇವತ್ತು ಮನೆಯಲ್ಲೇ ಇದ್ದಾನೆ ಫ್ರೆಂಡ್ಸ್. ಇವಾಗ ಇನ್ನೇನು ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಫ್ರೆಂಡ್ಸಾಗೇ ನೀವು ಕೇಳಿದ್ರಿ ಎಷ್ಟು ಆಯಿತು ಹತ್ತಿ ಎಲ್ಲನೂ ಅಂತೇಳಿ. ಇನ್ನೂ ಹತ್ತಿನ ಮಾರಿಲ್ಲ, ಇವಾಗನೇ ಬಿಡಿಸಿ ಮನೆಯಲ್ಲಿಟ್ಟು ಬಂದಿದ್ದೀವಿ. ಕೂಲಿ ಲೆಕ್ಕದಲ್ಲಿ ಕೊಟ್ಟಿರೋದು ನಾವು, ಲೆಕ್ಕದಲ್ಲಿ ಬಿಡಿಸಿದ್ರು. ಸೊ ಹಾಗಾಗಿ 3 ಡೇಸ್ ಆಯಿತು. ಅಂದ್ರೂ ಕೂಡ ಪಾಪ ಟ್ರೈ ಮಾಡಿದರು ಬಿಡಿಸೋದಕ್ಕೆ, ಅಂದ್ರೂ ಕೂಡ ತುಂಬ ಟೈಮ್ ಹಿಡ್ಕೊಂಡು ಏನೂ ಮಾಡೋದಕ್ಕಾಗಲ್ಲ.
ಇತ್ತು ಅತ್ತಿ ಹಾಗೇನೆ ನಾನು ಹೇಳಿದ್ನಲ್ವ ಮೊದಲಿಗೆ ಹುಳುಗಳು ಇರೋದ್ರಿಂದ ಅದು ಎಲ್ಲನೂ ಗಟ್ಟಿಯಾಗಿಬಿಟ್ಟಿತ್ತು ಅತ್ತಿ ಹೋದ ವರ್ಷ ಎಲ್ಲನೂ ನೀಟಾಗಿ ಬರ್ತಾ ಇತ್ತು ಆದರೆ ಈ ಸರಿ ಅದು ಸುಲಭ ಏನಿರಲಿಲ್ಲ ಕೈಯೆಲ್ಲ ನೋಡ್ಬೋದು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿಬಿಟ್ಟಿತ್ತು ಅಂದ್ರೂ ನಾವು ಅವ್ರ ಜೊತೆ ಅವ್ರೇನು ಮಾಡಂತ ಅನ್ನಲಿಲ್ಲ ನೀವು ಬೇಡಮ್ಮ ಸುಮ್ಮನೆ ಇರು ನಾವು ಬಿಡಿಸ್ತೀವಿ ಅಂತ ಇದ್ರು ಪಾಪ ನಮ್ಮ ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿ ಏನು ಕೀಳಂತ ಅನಿಸೋದಿಲ್ಲ ನನ್ನ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಬಗ್ಗೆ ಕೆಲವೊಬ್ಬರು ಹೇಳ್ತಾ ಇದ್ರು ನಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ತಾ ಇದ್ರು ಇವರು ಏನು ಮಾಡೋದಿಲ್ಲ ಎನಿ ಟೈಮ್ ಹೀಗೇನೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತೇಳಿ ಒಂದು ದೊಡ್ಡ ಒಂದು ಫೈನಲ್ 10 ಎಕರೆ ಹೊಲನ ಮಾಡಿ ಮುಗಿಸಿ ಇವಾಗ ಆರಾಮ್ ಸೇಫ್ ಆಗಿ ನಮ್ಮ ಅತ್ತಿನ ಮನೆಯಲ್ಲಿ ಇಟ್ಟು ಬಂದಿದ್ದೀವಿ ಅದೊಂದೇ ಸಮಾಧಾನ ನಮಗೆ ಯಾರೆಲ್ಲ ಮಾತಾಡಿದ್ರಲ್ವಾ ಅವಾಗ ನಾನು ಅವ್ರಿಗೆ ಯಾರಿಗೂ ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ಕಾಲನೇ ಅವರಿಗೆ ಪಾಠ ಕಲಿಸುತ್ತೆ ಅಂತ ಹೇಳಿದೆ ಸೊ ಹಾಗಾಗಿ ಅವ್ರ ಅಂದ ಮಾತಿನಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತಲೇ ಹೇಳ್ಬೋದು ನಾನು ಯಾರೇ ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ಅದನ್ನು ನಾನು ಚಾಲೆಂಜ್ ಆಗಿ ತೊಗೊಳ್ತೀನಿ ಅವರು ಅಂದರು ಅಂತೇಳಿ ನಾನು ಇದು ಮಾಡಲ್ಲ ಹೊಗಳಿದಾಗ ತಲೆ ಬಗ್ಸ್ತೀನಿ ಬೈದಾಗ ತಲೆ ಎತ್ತಿ ನಡೀತೀನಿ ಅದನ್ನೇ ನಂದು ನಾನು ಇಟ್ಟಂಥ ಹೆಜ್ಜೆನ ಹಿಂದಿಡ ಹೆಜ್ಜೆ ತುಳಿಯೋದಿಲ್ಲ ನಾನಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬೇಕು ಕೆಟ್ಟದ್ದು ಮಾಡಬೇಕು ಅವರಿಗೆ ನಮ್ಮದು ಕೆಟ್ಟದ್ದು ಬಯಸಿದಾರಲ್ವ ನಾವು ಅವ್ರಿಗೆ ಕೆಟ್ಟದ್ದು ಬಯಸೋಣ ಅನ್ನೋದಿಲ್ಲ ನಮ್ಮ ಕೈಲಕ್ಕೆ ಆದರೆ ಮಾಡ್ತೀವಿ ನೋಡ್ಕೊಂಡಂತರೂ ಸುಮ್ಮನೆ ಕೊಡೋದಿಲ್ಲ ಸೊ ಹಾಗಾಗಿ ದೇವರು ನಮಗೆ ಎಲ್ಲಾನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟೆ ನಾವು ಮಾಡ್ತೀವಿ ಅಂದರೆ ತಪ್ಪಾಗುತ್ತೆ ಪ್ರತಿಯೊಂದು ನಾವೇನು ಮಾಡ್ತೀವಿ ದೇವರ ಆಶೀರ್ವಾದ ಇಲ್ಲದೆ ಹುಲ್ಲು ಕಡ್ಡಿನೂ ಕೂಡ ಅಲ್ಗಾಡೋದಿಲ್ಲ ಅಂತಾರಲ್ವ ಆ ಥರ ನಂಬಿದ್ದೆ ಅವರೆಲ್ಲ ಯಾರೆಲ್ಲ ಅಂದಿದ್ರಲ್ವ ಪೋರಿ ಮನೆ ಮಾಡೋದಿಲ್ಲ ಪೋರ ಹೊಲ ಮಾಡೋದಿಲ್ಲ ಅಂತ ಅಂದಿದ್ರು ಈ ಮಾತು ನನಗೆ 10 ವರ್ಷಗಳ ಹಿಂದೆ ಯಾಕಂದರೆ ನಾನು ಸಣ್ಣವರು ಇರುವಾಗ ಮದುವೆ ಆದಾಗ ನನಗೆ ಏನಂದರೂ ಏನೂ ಗೊತ್ತಿರಲಿಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ನಮ್ಮ ಬಗ್ಗೆ ನನಗೂ ಜೀವನ ಅಂದರೆ ಈ ಥರ ಏನೂ ಗೊತ್ತಿಲ್ಲ ನಮ್ಮ ಹಸ್ಬೆಂಡನ್ನು ಕಟ್ಕೊಂಡು ಇಷ್ಟರವರೆಗೂ ನಮ್ಮನ್ನು ತಗೊಂಡು ಬಂದಿದ್ದಾರೆ ಅವರು ನಮ್ಮನ್ನು ತಗೊಂಡು ಹಾಗೆಯೇ ಎಲ್ಲನೂ ಕಲಿಸಿ ನಾನು ಸ್ಕೂಲಿಗೆ ಹೋಗಿ ನನ್ನನ್ನು ಎಜುಕೇಷನ್ ಎಲ್ಲನೂ ಮುಗಿಸಿ ಪ್ರಜ್ವಲ್ನ ಸ್ಕೂಲಿಗೆ ಕಳಿಸಿ ಇಷ್ಟೆಲ್ಲ ಮಾಡಿ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಇವಾಗ ನಾನು ಏನು ಮಾಡಿದ್ನಲ್ವಲ್ವ ಈ ಹೊಲನ ಬೆಳೆದು ಅತ್ತಿ ಇದೆಲ್ಲ ಮಾಡಿ ಇದಕ್ಕೆ ಯಾರು ಸಪೋರ್ಟು ಇಲ್ಲ ನಮ್ಮ ಹಸ್ಬೆಂಡು ಮತ್ತು ನಾನು ಇಬ್ಬರೇ ನಿಂತು ಮಾಡಿರೋದಿದು ಸೊ ಹಾಗಾಗಿ ನಮಗೆ ತುಂಬಾ ಹೆಮ್ಮೆ ಇದೆ ಹಾಗೆ ತುಂಬ ಖುಷಿ ಕೂಡ ಇದೆ ಬಾಯಿ ಜನ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಕೈಲೂ ಆಗಲ್ಲಲ್ವಾ ಅಂತ ಅಂದ್ಕೊಂಡು ನಾವು ಆಗೋದೇ ಇಲ್ಲ ಅಂತ ಡಿಸೈಡ್ ಮಾಡಿದರೆ ಅದು ಆಗ್ತಾನೆ ಇರಲಿಲ್ಲೇನು ಆ್ಯಕ್ಚುಲಿ ಅವರು ಅಂದಿದ್ರಲ್ವಾ ಆ ಮಾತು ನಮಗೆ ಮೋಟಿವೇಟ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಬಗ್ಗೆ ಆಡ್ಕೊಳ್ತಾರೆ ಅಂದರೆ ನೀವು ಬೇಜಾರು ಮಾಡ್ಕೊಳ್ಬೇಡಿ ಅವರು ನಮಗೋಸ್ಕರ ಸ್ಯಾಲ್ರಿ ತೊಗೊಳ್ಳಾರ್ದೇ ಮಾಡುವಂಥ ಒಂದು ಕೆಲಸಗಾರರು ಅಂತ ಅಂದ್ಕೊಳ್ಬೇಕು ನಾವು ಮಾತಾಡ್ಕೊಳ್ಳೋರು ಯಾರ್ಯಾರು ಇರ್ತಾರೋ ಅವರಿಂದ ನಾವೇನು ಅಂದ್ಕೊಳ್ತೀವಿ ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಇನ್ನೂ ಚೆನ್ನಾಗಿರ್ಬೇಕಂತೇಳಿ ಮೋಟಿವೇಟ್ ಆಗ್ತೀವಿ ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ಅವರು ಸ್ಯಾಲ್ರಿ ತೊಗೊಳ್ದಾನೆ ನಿಮ್ಮಿಂದ ಏನು ಎಕ್ಸೆಪ್ಟ್ ಮಾಡ್ದೇ ನಿಮಗೋಸ್ಕರ ಕೆಲಸ ಮಾಡ್ತಿರ್ತಾರೆ ದಿನ ನಿಮ್ಮನ್ನೇ ನೋಡ್ತಾ ಇರ್ತಾರೆ ಅವರು ಹಾಗೆ ಹೀಗೆ ಅಂತ ಹಾಗಾಗಿ ನೀವೂ ಕೇರ್ಫುಲ್ ಆಗಿರ್ಬೋದಲ್ವ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಇಂದನೇ ನಾನು ಮೋಟಿವೇಟ್ ತೊಗೊಂಡು ಈ ಥರ ಆಗಿರೋದಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ದೇವರ ಇಚ್ಛೆ ಕೂಡ ಇದೆ ನಾವು ಈ ಥರ ಮಾಡಬೇಕು ಎಲ್ಲನೂ ಆಗಬೇಕಂತ ಸೊ ಹಾಗಾಗಿ ಇದರಿಂದ ತುಂಬಾ ಕಷ್ಟ ಇದೆ ಈಸಿ ಅಂತೂ ಅಲ್ಲ ಏನೆಲ್ಲ ಖರ್ಚಾಯಿತು ಹೇಗೆ ಮಾಡಿದ್ವಿ ಅಂತ ನಾನು ಆಗಲೇ ನಿಮಗೆ ತಿಳಿಸ್ತೀನಿ ನನ್ನ ಫೇಸ್ ನೋಡಿದರೆ ಗೊತ್ತಾಗ್ತಿರ್ಬೋದು ನಾನು ಬಿಸಿಲಿಗೆ ಹೋಗೋದಿಲ್ಲ ಜಾಸ್ತಿ ಸೊ ಹೋದೋದಕ್ಕೆ ಆ ಥರ ಆಗಿದೆ ಪಾಪ ಎಲ್ಲರೂ ಹೇಳ್ತಾ ಇದ್ರು ಶರ್ಟ್ ಹಾಕ್ಕೊಳ್ಳಿ ಬಟ್ಟೆ ಕಟ್ಕೊಳ್ಳಿ ಅಂತ ಅಷ್ಟು ಕೇರ್ ಮಾಡ್ತಾ ಇದ್ರು ಇಲ್ಲಿಯವರೇ ಆಗಿರೋದ್ರಿಂದ ಪರಿಚಯ ಇದ್ದಾರೆ ಹಾಗಾಗಿ ನಾನು 2-3 ಡೇಸ್ ಹೋಗ್ತೀನಿ ಅಷ್ಟೇ ಇರಲಿ ಬಿಡು ನನಗೆ ರೂಢಿ ಇಲ್ಲ ಸೊ ಹಾಗಾಗಿ ಹಾಗೇ ಎಲ್ಲ ಕೆಲಸನೂ ಮಾಡಿದೆ ಅವ್ರ ಜೊತೆಗೆ ನನಗೆ ಎಷ್ಟು ಬರುತ್ತೆ ಅಷ್ಟು ಅಳಿಲು ಸೇವೆ ಅಂತಾರಲ್ವ ಆ ಥರ ಸೊ ಮಾಡಿ ಬಂದ್ವಿ ಇವಾಗಂತೂ ನಮಗೆ ತುಂಬಾ ಖುಷಿ ಇದೆ ಅದು ಎಷ್ಟು ಬರುತ್ತೋ ಎಷ್ಟಿಲ್ಲ ಅದು ಸೆಕೆಂಡ್ರಿ ಬಟ್ ಆದರೆ ಒಂದು ಕೆಲಸನ ನೀಟಾಗಿ ಜವಾಬ್ದಾರಿಯಾಗಿ ಮಾಡಿ ಮುಗಿಸಿದ್ವಿ ಅನ್ನೋ ಸಮಾಧಾನ ತುಂಬಾ ಇದೆ ಫ್ರೆಂಡ್ಸ್ ಆಗಿ ಒಂದು ಕ್ವೆಶನ್ನ ಕೇಳಿದ್ರಿ ಎಷ್ಟಾಯಿತು ಅತ್ತಿ ಅಂತೇಳಿ ಫಸ್ಟ್ ಬಿಡಿಸಿರೋದು ನಾನು ಹೇಳಿದ್ದೀನಿ ನಿಮಗೆ ಅದು ಸಪ್ರೇಟ್ ಇಟ್ಟಿದ್ದೀವಿ ಇದು ಸಪ್ರೇಟ್ ಇಟ್ಟಿದ್ದೀವಿ ಇದು ತುಂಬ ಹುಳು ಆಗಿರೋದ್ರಿಂದ ಹೊರಗಡೆ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಇದನ್ನೇ ಫಸ್ಟ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಇದು ಕೂಲಿ ಲೆಕ್ಕದಲ್ಲಿ ಬಿಡಿಸಿರೋದ್ರಿಂದ ಅಂಜಾದು ಗೊತ್ತಾಗ್ತಾ ಇಲ್ಲ ಅದು ಆದರೆ ಕೆಜಿ ಲೆಕ್ಕದಲ್ಲಿ ಬಿಡಿಸಿದ್ರಲ್ವ ಸೊ ಹಾಗಾಗಿ ಒಂದು ಅಂಜಾದ್ಮೇಲೆ ಹೇಳಿದ್ದೆ ಅಷ್ಟೇ ಇವಾಗಿದು ಗೊತ್ತಿಲ್ಲ ಬಟ್ ಗೊತ್ತಾದರೆ ನಾನು ಖಂಡಿತ ತಿಳಿಸ್ತೀನಿ ನಿಮಗೆ ಪ್ರತಿ ಹಬ್ಬ ಆದ ತಕ್ಷಣ ಇದು ಹುಳು ತುಂಬಾ ಸೇರಿಕೊಂಡಿದೆ ಬಟ್ ಹಾಗಾಗಿ ಇದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಸಂಕ್ರಾಂತಿ ಹಬ್ಬ ಆದ ನಂತರ ಮಾರ್ತೀವಿ ಮಾರಿದ ನಂತರ ನಾನು ಬಿಲ್ಲು ಸಮೇತ ತೋರಿಸ್ತೀನಿ ನಿಮಗೆ ನೀವು ಕೂಡ ಯಾರಾದರೂ ಹೊಲ ಮಾಡಬೇಕಂದ್ರೆ ಏನೆಲ್ಲ ಖರ್ಚಿರುತ್ತೆ ಅದರಿಂದ ಎಷ್ಟಾಗುತ್ತೆ ಅಂತ ನಿಮಗೂ ಕೂಡ
ಬರಲಿ ಅಂತೇಳಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಏನು ಮಾರಾಟ ಮಾಡಿಲ್ಲ, ಎಷ್ಟು ಮಾರಾಟ ಮಾಡಿದ್ರೆ ಅಂತಲೂ ಕೂಡ ಕೇಳಿದ್ರಿ. ಏನು ಮಾರಾಟ ಮಾಡಿಲ್ಲ, ಹಾಗೇನೇ ಇಟ್ಟಿದ್ದೀವಿ ಫ್ರೆಂಡ್ಸ್. ಮಾಡಿಲ್ಲ, ನಾವು ಬಿಡಿಸಿರೋದು ಟೂ ಟೈಮ್, ಫಸ್ಟಿಂದು ಒಳಗಡೆ ಇಟ್ಟಿದ್ದೀವಿ. ಈ ವಸ್ತರೆ ಬಿಡಿಸಿರೋದು ಹುಳು ಇರೋದ್ರಿಂದ ಸ್ವಲ್ಪ ಇದಾಗಿದೆ, ಹಾಗಾಗಿ ಹೊರಗಡೆ ಇಟ್ಟಿದ್ದೀವಿ. ಮಾರಿದ ನಂತರ ಎಷ್ಟಾಯಿತು ಅಂತೇಳಿ ತಿಳಿಸ್ತೀನಿ, ಓಕೆನಾ? ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಬ್ಲಾಗ್. ನನಗೆ ಹತ್ತಿ ಹೊಲದಿಂದ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಕೇಳಿದ್ರಿ. ಸೊ ಹಾಗಾಗಿ ಇಷ್ಟೆಲ್ಲ ಹೇಳಬೇಕಾಯಿತು ಫ್ರೆಂಡ್ಸ್. ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ. ಟೇಕ್ ಕೇರ್, ಬಾಯ್.